Lakshmi Baramma, Baramma, Lakshmi Baramma. Yes, yes. ಖುಷಿ ಪಡಬೇಕಾಗಿರೋ ವಿಷಯನೇ, ಸೆಲೆಬ್ರೇಟ್ ಮಾಡಬೇಕಾಗಿರೋ ವಿಷಯನೇ. ಹೇಳು, ಎಲ್ಲಿಟ್ಟಿದ್ಯಾ ಗೊಂಬೆನ? ಗೊಂಬೆನ? ಗೊಂಬೆ ಎಲ್ಲಿದ್ದಾಳೆ ಅಂತ ನನಗೆ ಗೊತ್ತಿಲ್ಲ. ವಾಟ್? ಬಿಡು ಮನೋಜ್, ತಮಾಷೆ ಮಾಡಬೇಡ. ಗೊಂಬೆನ ನೀನು ಕಿಡ್ನಾಪ್ ಮಾಡಿದ್ಯಾ? ಗೊಂಬೆ ನಿನ್ನ ವಶದಲ್ಲಿದ್ದಾಳೆ ಅಂತ ನಂಗೆ ಚೆನ್ನಾಗಿ ಗೊತ್ತು. ಇಲ್ಲ, ರಾಂಗ್ ಇನ್ಫಾರ್ಮೇಶನ್. ನೀನು ತಪ್ಪು ತಿಳ್ಕೊಂಡಿದೀಯ. ಅಲ್ಲ, ಗೊಂಬೆ ಕಿಡ್ನಾಪ್ ಮಾಡುವಂತ ದೊಡ್ಡ ವಿಷಯನ, ಅಂತ ದೊಡ್ಡ ಸ್ಟೆಪ್ನ ನಾನೊಬ್ನೇ ಹೇಗೆ ತಗೊಳ್ಳಿ ಹೇಳು? ಮತ್ತೆ ಗೊಂಬೆ ಮನೆಗೆ ಬಂದಿಲ್ಲ ಮನೋಜ್. ಗೊಂಬೆಗೆ ಅಪಾಯ ಆಗಿದೆ. ಗೊಂಬೆಗೆ ಅಪಾಯ ಮಾಡಿದವಳು ನಾನೇ ಅಂತ ಚಿನ್ನಕ್ಕೆ ಗೊಂಬೆ ಬಚಾಸ್ತದಾಳೆ. ಆ ಪಾರ್ವತಿ ಕೂಡ ಮೂರನೇ ಸಲ ವ್ರತ ತಪ್ಪಾಯ್ತು. ಗೊಂಬೆ ಖಂಡಿತ ಅಪಾಯ ಆಗಿದೆ ಅಂತ ಬಾಯ್ ಬಾಯ್ ಬಡ್ಕೋತಾ ಇದ್ದಾಳೆ. ಗೊಂಬೆ ನೆನ್ನೆ ರಾತ್ರಿಯಿಂದ ಮನೆಗೆ ಬಂದಿಲ್ಲ. ಪೊಲೀಸ್ ಕಂಪ್ಲೇಂಟ್ ಬೇರೆ ಆಗಿದೆ. ಪೊಲೀಸರು ಮನೆಗೆ ಬಂದೋದ್ರು. ಎಲ್ಲರೂ ನನ್ನ ಮೇಲೆ ಅನುಮಾನ ಪಡ್ತಿದ್ದಾರೆ ಮನೋಜ್. ನಾನು ಹೇಗೋ ಮ್ಯಾನೇಜ್ ಮಾಡ್ತಾ ಇದ್ದೀನಿ. ಈಗ ನೀನ್ ನೋಡಿದ್ರೆ ಗೊಂಬೆ ನಿನ್ನ ಹತ್ರ ಇಲ್ಲ ಅಂತ ಬೇರೆ ಹೇಳ್ತಾ ಇದ್ಯಾ? ನೋಡು ಕುಮುದ, ಗೊಂಬೆ ಕಾಣ್ತಿಲ್ಲ ಅನ್ನೋದು ನೀನ್ ಹೇಳಿದ ಮೇಲೆ ನನಗೆ ಗೊತ್ತಾಗಿರೋದು. ನಾನು ಗೊಂಬೆ ಮನೇಲೇ ಇದ್ದಾಳೆ ಅನ್ಕೊಂಡಿದ್ದೆ. ಗೊಂಬೆ ಮಿಸ್ ಆಗಿರೋದಕ್ಕೂ ನನಗೂ ಯಾವ ಸಂಬಂಧನೂ ಇಲ್ಲ. ಮತ್ತೆ ಯಾವುದೋ ಒಂದು ಇಂಪಾರ್ಟೆಂಟ್ ವಿಷಯ ಇದೆ. ಒಂದ್ ವಿಷಯನ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡ್ಬೇಕು ಅಂತಿದೆ. ಏನು ಏನದು? ಸಿರಿನ ವಶಪಡಿಸ್ಕೊಳ್ಳೋದು. ನನಗೆ ಅರ್ಥ ಆಗ್ಲಿಲ್ಲ. ನಾನು ಚೆಲ್ವಿಗೆ ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ದೆ. ಮಧ್ಯರಾತ್ರಿ ಅಷ್ಟರಲ್ಲಿ ನಾನು ಮನೆಗೆ ಬರ್ತೀನಿ, ಸಿರಿನ ಕಿಡ್ನಾಪ್ ಮಾಡೋಣ ಅಂತ ಹೇಳಿದ್ದೆ. ಪ್ಲಾನ್ ಅಲ್ಲಿ ಎಲ್ಲೂ ಏನೋ ಎಡವಟ್ಟು ಆಗ್ಬಾರ್ದು, ಕರೆಕ್ಟ್ ಆಗಿ ಎಕ್ಸಿಕ್ಯೂಟ್ ಆಗ್ಬೇಕು ಅಂತ ನಾನು ಆ ಮನೆ ಕಡೆ ಅವಸರವಾಗಿ ಹೊರಟಿದ್ದೆ. ಗೊಂಬೆನ ನೀನು ಕಿಡ್ನಾಪ್ ಮಾಡಿಲ್ಲ, ನಾನು ಏನು ಮಾಡಿಲ್ಲ. ಮತ್ತೆ ಗೊಂಬೆ ಯಾಕೆ ಮನೆಗೆ ಬಂದಿಲ್ಲ? ಗೊಂಬೆಗೆ ಏನಾಯ್ತು? ಯಾಕೆ ಶ್ರುತಿ, ಯಾಕೆ ಹೀಗ್ ಮಾಡಿದೆ? ನಾಳೆ ಅನ್ನೋದ್ರ ಬಗ್ಗೆ ಆಸೆ ಕನಸುಗಳನ್ನು ತೋರಿಸಿ ಯಾಕೆ ನನಗೆ ದೂರ ಹೋದೆ? ನಾನು ನಿನ್ನ ಮನಸ್ಸನ್ನ ಅಷ್ಟೊಂದು ನೋಯಿಸದ್ನ ಹೇಳು ಶ್ರುತಿ, ಯಾಕೆ ನನಗೆ ದೂರ ಹೋದೆ? ನೀನು ಎಲ್ಲಿದೀಯಾ, ಏನ್ ಮಾಡ್ತಿದ್ಯಾ? ನೋಡು ಶ್ರುತಿ, ನೋಡು, ನಿನ್ನ ಮಗಳು ನಿನ್ನನ್ನು ಕಾಣದೆ ಹೇಗೆ ಆಡ್ತಿದ್ದಾಳೆ ನೋಡು. ಶ್ರುತಿ, ನಿನ್ನ ಬಿಟ್ಟಿರೋದಕ್ಕೆ ಆಗಲ್ಲ ಕಡೆ. ನನ್ನಿಂದ ತಪ್ಪಾಗಿದ್ರೆ ನಾನ್ ಸಾರಿ ಕೇಳ್ತೀನಿ ಶ್ರುತಿ. ಇದ್ರಲ್ಲಿ ನಿಮ್ ತಪ್ಪೇನೂ ಇಲ್ಲ. ಗೊಂಬೆ ಅಕ್ಕನಿಗೆ ಏನಾದ್ರೂ ಅಪಾಯ ಆಗಿದ್ರೆ ಆ ಕುಮುದಯಿಂದ ಆಗಿರುತ್ತೆ. ಈ ಮನೇಲಿರೋರೆಲ್ಲರೂ ಗೊಂಬೆ ಅಕ್ಕನಿಗೆ ಒಳ್ಳೇದನ್ನೇ ಬಯಸ್ತಾರೆ. ಗೊಂಬೆ ಅಕ್ಕನಿಗೆ ಹೆದರಿಕೆ ಅಂತ ಇದ್ದಿತ್ತು ಆ ಕುಮುದಯಿಂದ. ಅಕ್ಕನಿಗೆ ಏನಾದ್ರೂ ಆದ್ರೆ ಅದಕ್ಕೆ ಅವಳೇ ಕಾರಣ. ಚಂದು, ನೀ ಹೀಗೆ ಕಣ್ಣೀರ್ ಹಾಕ್ಬೇಡ ಮಗನೇ. ನೀನ್ ಹೀಗ್ ನೊಂದ್ಕೊಂಡು ಮನ್ಸು ಹೊಡ್ಕೊಂಡಿದ್ರು ನಾವ್ ಹೇಗಿರೋದು ಕಂದ? ನೋಡು, ಗೊಂಬೆ ಬರ್ತಾಳೆ, ಎಲ್ಲೋಗ್ತಾಳೆ, ಬರ್ತಾಳೆ ಮಗನೇ. ಆದ್ರೆ ನೀನ್ ಧೈರ್ಯವಾಗಿರು. ಚಿನ್ನು, ನನ್ನ ಹೆಲ್ಪ್ ಮಾಡ್ತೀಯಾ? ನೀವೇನ್ ಕೇಳಿದ್ರು ಮಾಡ್ತೀನಿ. ಏನ್ ಹೇಳಿ? ಕುಮುದಾ ವಿಷಯನೇ ಕೇಳ್ತೀರಾ ಅಂತ ನನಗೆ ಗೊತ್ತು. ಕೇಳಿ, ಖಂಡಿತ ನಾನು ಹೇಳ್ತೀನಿ. ನಾನು ಆಚೆ ಹೋಗ್ತಾ ಇದ್ದೀನಿ, ನಾನು ಬರೋವರೆಗೂ ನನ್ನ ಮಗುನ ಸೇಫ್ ಆಗಿ ನೋಡ್ಕೋತೀಯ? ಇದು ಕೇಳೋ ಮಾತಾ? ನಿಮ್ಮ ಜೀವ ಆಗಿರೋ ಈ ಮಗುನ ನಿಮ್ ಬರೋವರೆಗೂ ಸುರಕ್ಷಿತವಾಗಿ ನೋಡ್ಕೊಳ್ಳೋ ಜವಾಬ್ದಾರಿ ನಂದು.
ಸಮಾಧಾನವಾಗಿ ಆಚೆ ಹೋಗಿ ಬರ್ಬೋದು. ಚಂದು, ಚಂದು ನಿಂತ್ಕೋ, ಚಂದು ನನ್ನ ಮಾತು. ಹೋಗ್ಲಿ ಬಿಡು ಕುಮುದ, ಆಗೋದೆಲ್ಲ ಒಳ್ಳೇದಕ್ಕೆ ಅಲ್ವಾ? ಈಗ ಗೊಂಬೆ ಕಾಣೆ ಆಗಿರೋದು ನಮ್ ಒಳ್ಳೇದಕ್ಕೆ ಇರಬಹುದು. ಏನಿನ್ ತಲೆ ಒಳ್ಳೇದಕ್ಕೆ? ಗೊಂಬೆ ಕಾಣ್ತಿಲ್ಲ ಅಂತ ಮನೇಲಿ ಎಲ್ರು ನನ್ ಮೇಲೆ ಮುಗಿ ಬಿಟ್ಟಿದ್ದಾರೆ ಗೊತ್ತಾ? ಗೊಂಬೆ ಎಲ್ಲಿ ಹೋದ್ಲು ಏನಾದ್ಲು ಅಂತ ಗೊತ್ತಾಗದೆ ಹೋದ್ರೆ ಮನೆಯವ್ರು ಯಾರು ನನ್ನ ಸುಮ್ಮನೆ ಬಿಡೋದಿಲ್ಲ. ಅದಕ್ಕೆ ನೀನ್ ಯಾಕೆ ತಲೆ ಕೆಡಿಸ್ಕೋತೀಯಾ? ಇದ್ರಲ್ಲಿ ನನ್ ಕೈವಾಡ ಏನು ಇಲ್ಲ ಅಂತ ಹೇಳ್ಬಿಡು. ಈಡಿಯಟ್ ತರ ಮಾತಾಡ್ಬೇಡ ಮನೋಜ್, ಅವ್ರ ನಮ್ಮ ಮಾತನ್ನ ಕೇಳ್ಬಿಡ್ತಾರ, ನಮ್ಮ ಮಾತನ್ನ ನಂಬಿಡ್ತಾರ? ಗೊಂಬೆ ಎಲ್ಲಿ ಹೋದ್ಲು? ಗೊಂಬೆ ಬಂದ್ಮೇಲೆ ನನ್ನ ವಿರುದ್ಧವಾಗಿ ಏನಾದ್ರೂ ಮಾತಾಡಿದ್ರೆ ಮುಗೀತು. ನನ್ನ ದೇಹ ಕೂಡ ಆ ಮನೆಯಿಂದ ಆಚೆ ಬರಲ್ಲ. ಅವ್ಳಿಗೇನಾದ್ರೂ ಸಿರಿ ವಿಷಯ ಗೊತ್ತಾಗಿದ್ರೆ ನನ್ನ ಕತೆನೇ ಮುಗೀತು. ಜೀವನ ಪರ್ಯಂತ ಜೈಲಲ್ಲೇ ಕೊಳಿಬೇಕಾಗತ್ತೆ. ಹಾಗಾದ್ರೆ ಎಲ್ಲ ಸಮಸ್ಯೆಗಳಿಂದ ಹೊರಗಡೆ ಬರೋದಕ್ಕೆ ನಮಗಿರೋದು ಒಂದೇ ದಾರಿ, ಸಿರಿನ ಮತ್ತೆ ನಮ್ಮ ಕೈವಶ ಮಾಡ್ಕೋಬೇಕು. ಗೊತ್ತಿಲ್ಲದೆ ಇರೋ ವಿಷಯನೇ ಹೇಳಿದ್ಯಾ, ತುಂಬಾ ಥ್ಯಾಂಕ್ಸ್. ಒಂದ್ ತಿಂಗಳಿಂದ ಅದೇ ಕೆಲ್ಸನೇ ತಾನೇ ಮಾತಾಡೋದು? ನಾವ್ ಮಾಡೋ ಪ್ರತಿಯೊಂದ್ ಕೆಲ್ಸದಲ್ಲೂ ಸೋಲ್ತಾ ಇದೀವಿ. ನಮ್ ಎಲ್ಲಾ ಪ್ಲಾನ್ಗಳು ಫ್ಲಾಪ್ ಆಗ್ತಾ ಇದೆ, ಕೈಗೆ ಬಂದ್ಬಿಟ್ಟು ಜಾರ್ ಹೋಗ್ತಾ ಇದೆ. ಪ್ರಯತ್ನ ಪಡ್ತಾನೆ ಇರೋಣ ಕುಮುದ, ಒಂದಲ್ಲ ಒಂದ್ಸಾರಿ ಗೆದ್ದೇ ಗೆಲ್ತೀವಿ. ಆ ಚೆಲ್ವಿ ಪ್ರಕಾರ ಸಿರಿನ ಮನೆಯಿಂದ ಹೊರಗಡೆ ತರೋದಕ್ಕೆ ಇರೋ ಒಂದೇ ಒಂದು ಅಡ್ಡಿ ಅಂದ್ರೆ ವೇದ್. ಅವನು ಚೆಲ್ವಿ ಬಗ್ಗೆ ಅನುಮಾನ ಪಡ್ತಾ ಇರೋದನ್ನು ಕೂಡ ನಾನು ನನ್ನ ಕಣ್ಣಾರೆ ನೋಡಿದ್ದೀನಿ. ಅದೇನೋ ಗೊತ್ತಿಲ್ಲ ಕುಮುದ, ಸಿರಿ ಇನ್ನೇನ್ ನಮ್ ಕೈಗೆ ಸಿಗ್ಬೇಕು ಅನ್ನೋ ಅಷ್ಟರಲ್ಲಿ ಆ ವೇದ ಪ್ರತ್ಯಕ್ಷ ಆಗ್ತಾನೆ, ಸಿರಿನ ಬಚಾವ್ ಮಾಡ್ತಾನೆ. ಹೌದು, ಲಾಸ್ಟ್ ಟೈಮ್ ನಾನು ಸಿರಿನ ಎತ್ಕೊಂಡ್ ಬರ್ಬೇಕಾದ್ರೆ ಕಾಂಚನ ಅಡ್ಡ ಬಂದ್ಲು, ವೇದ್ ಬಂದು ಆ ಮಗುನ ಕರ್ಕೊಂಡು ಹೋದ. ಎಸ್, ವೇದ್ ಪ್ರಾಬ್ಲಮ್ನ ಹೇಗ್ ಸಾಲ್ವ್ ಮಾಡ್ಬೇಕು ಅಂತ ಗೊತ್ತಾಯ್ತು ಮನೋಜ್. ಏನು, ಏನದು? ಒಂದೇ ಒಂದ್ ಫೋನ್ ಕಾಲ್ ಇಂದ. ಸಿಟ್ಟಲ್ಲಿ ಹೋದ ಇವನ್ ಎಲ್ಲ ಹೋದ ಮಗಳೇ ಗೊತ್ತಿಲ್ಲ. ದೇವ್ರೆ, ಆತಂಕದಲ್ಲಿ ಆವೇಶದಲ್ಲಿ ಯಾವ ನಿರ್ಧಾರ ತಗೊಂಡ್ರು ಅದು ನಮಗೆ ಮುಳ್ಳಾಗೋದು ಮಗಳೇ. ಎಲ್ಲ ಪಶ್ಚಾತ್ತಾಪ ಪಡೋಂತ ಹೆಜ್ಜೆ ಚಂದು ಇಡಬಾರ್ದು. ಏನಾಗ್ತಿದೆ ದೇವ್ರೆ, ಈ ಮನೆ ಹೊಡೆದು ಚೂರಾಗ್ತಿದ್ಯಲ್ಲ, ಯಾಕಪ್ಪ ಹಿಂಗ್ ಮಾಡ್ತಿದ್ಯಾ? ಸಾಕ್ ಮಾಡೆ, ನಿನ್ ಕಣ್ಣೀರು ಗೋಳಾಟ ಎಲ್ಲ ಸಾಕ್ ಮಾಡು. ಈ ಮನೇಲಿ ಏನ್ ಆಗ್ತಿದೆ ಅಂತ ನೀನ್ ಕೇಳ್ತಿದ್ಯಲ್ಲ, ಏನಾಗ್ತಿದೆ ಹೇಳೆ. ಏನಾಯ್ತು ಕಲ್ಪನಾ, ಯಾಕೆ ಹೀಗ್ ಮಾತಾಡ್ತಾ ಇದ್ಯಾ? ಅತ್ಗೆ, ಈ ಮನೇಲಿ ಏನ್ ನಡೀತಿದೆ, ಯಾಕ್ ನಡೀತಿದೆ ಅಂತ ಇವಳಗ್ ಚೆನ್ನಾಗ್ ಗೊತ್ತು. ಆದ್ರೆ ಇವಳು ಬಾಯಿ ಬಿಡ್ತಾ ಇಲ್ಲ. ಏಯ್, ನಿನ್ ಕಣ್ಣ ಮುಚ್ಚಾಲೆ ಆಟ ಸಾಕು ಕಣೆ, ಏನು ಅಂತ ಅರ್ಥ ಆಗೋ ಹಾಗೆ ಹೇಳು. ಯಾವ ವಿಷಯ ಅವ, ಯಾವ್ದ್ರ ಬಗ್ಗೆ ಹೇಳ್ತಿದ್ದೀರಾ? ಇನ್ಯಾವ್ದ್ರ ಬಗ್ಗೆನೆ? ನನ್ ಗೊಂಬೆಗ ಅಪಾಯ ಇದೆ ಅಂತ ಹೇಳ್ದೆ ತಾನೆ. ಯಾರಿಂದ ಹೇಗೆ ಯಾವ ಅಪಾಯ ಇದೆ ಅಂತ ನೀನೇ ಹೇಳ್ಬೇಕು. ಹೇಳೆ, ನನ್ ಗೊಂಬೆ ಎಲ್ಲಿ? ಹಲೋ, ಹೇಳು ಕುಮುದ. ಹಾಯ್ ಕಾಂಚನಾ, ಹೇಗಿದ್ದೀರಾ? ಮನೆ ಪರಿಸ್ಥಿತಿ ಎಲ್ಲ ಹೇಗಿದೆ? ಹ್ಮ್, ಪರವಾಗಿಲ್ಲ. ಏನ್ ಫೋನ್ ಮಾಡಿದ್ದು? ಏನಾಯ್ತು, ಯಾಕೋ ಅಪ್ಸೆಟ್ ಅಲ್ಲಿರೋ ಹಾಗಿದೆ. ಹಾಗೇನಿಲ್ಲ ಹೇಳು. ಏನಿಲ್ಲ ಕಾಂಚನಾ, ನನಗೆ ನಿಮ್ಮಿಂದ ಒಂದು ಹೆಲ್ಪ್ ಆಗ್ಬೇಕಾಗಿತ್ತು. ನೋಡು ಕುಮುದ, ಸದ್ಯಕ್ಕೆ ನಾನು ಯಾರಿಗೂ ಸಹಾಯ ಮಾಡೋ ಸ್ಥಿತಿನಲ್ಲಿಲ್ಲ. ನಾನು ಮತ್ತೆ ಕಾಲ್ ಮಾಡ್ತೀನಿ, ಬಾಯ್. ಹಲೋ ಕಾಂಚನಾ, ಒಂದ್ ನಿಮಿಷ, ಒಂದ್ ನಿಮಿಷ.
ಕಾಂಚನ, ನಾಮಕರಣದಲ್ಲಿ ಏನಾಗಿತ್ತು ನೆನಪಿಸ್ಕೊಳ್ಳಿ. ನಾನು ನಿಮಗೆ ಏನು ಹೇಳಿದ್ದೆ, ನೀವು ನನಗೆ ಏನು ಮಾತು ಕೊಟ್ಟಿದ್ರಿ ಸ್ವಲ್ಪ ನೆನಪಿಸ್ಕೊಳ್ಳಿ. ಅದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡ್ರೆ ನಮ್ಮ ಗುರಿನ ನಾವು ಮುಟ್ಟಕ್ಕಾಗಲ್ಲ. ನೋಡಿ, ಇನ್ನು ಮುಂದೆ ನಿಮ್ಗೇನೇ ಸಹಾಯ ಬೇಕಿದ್ರು ನನ್ನನ್ನು ಕೇಳಿ, ನನಗೇನೇ ಬೇಕಿದ್ರು ನಿಮ್ಮನ್ನು ಕೇಳ್ತೀನಿ. ಓಕೆನಾ? ನಾನು ನಿಮ್ಮ ಜೊತೆ ಯಾವಾಗಲೂ ಇರ್ತೀನಿ. ಡನ್. ಹೌದು ಕುಮುದ, ಮಾತಾಗಿತ್ತು, ಇಲ್ಲ ಅಂತ ಹೇಳ್ತಿಲ್ಲ. ಆದರೆ ಈಗ ಪ್ಲೀಸ್ ಕಾಂಚನ, ನೋಡಿ, ನಿಮ್ಗೇನೇ ತೊಂದರೆ ಆದರೂ ನಾನು ನಿಮ್ಮ ಜೊತೆಗಿರ್ತೀನಿ. ಹಾಗೆ ನನಗೇನೇ ತೊಂದರೆ ಆದರೂ ನೀವು ನನಗೆ ಸಹಾಯ ಮಾಡಬೇಕಲ್ವಾ? ಏನಿಲ್ಲ ಕಾಂಚನ, ನನಗೆ ಬೇಕಾಗಿರೋ ಒಂದು ವಸ್ತು ನಿಮ್ಮನೇಲಿದೆ, ಅದು ನಾನು ಎತ್ಕೋಬೇಕು. ಅದಕ್ಕೆ ನನಗೆ ನಿಮ್ಮ ಸಹಾಯ ಬೇಕೇ ಬೇಕು. ಏನು ತಮಾಷೆ ಮಾಡ್ತಿದ್ಯಾ? ಆಲ್ರೆಡಿ ಮನೆಯಲ್ಲಿ ಕಳ್ಳಿ ಅನ್ನೋ ಪಟ್ಟ ಕಟ್ಕೊಂಡಿದ್ದೀನಿ, ಮನೆಯವ್ರ ಎಲ್ಲರ ಕಣ್ಣು ನನ್ನ ಮೇಲಿದೆ. ನಾನು ತಿನ್ನೋ ಸ್ಪೂನನ್ನ ಮನೆಯಿಂದ ಹೊರಗಡೆ ತರಬೇಕಾದ್ರೂ ಮನೆಯಲ್ಲಿರೋ 10-12 ಜನರ ಕಣ್ಣನ್ನು ತಪ್ಪಿಸಿ ತರಬೇಕು. ಅದೆಲ್ಲ ಆಗದೆ ಇರೋ ಕೆಲಸ. ಆ್ಯಂಡ್ ಫಸ್ಟ್ ಆಫ್ ಆಲ್, ಪರ್ಮನೆಂಟಾಗಿ ಕಳ್ಳಿ ಅನ್ನೋ ಪಟ್ಟನ ನಾನು ಕಟ್ಕೊಳ್ಳೋದಕ್ಕೆ ರೆಡಿ ಇಲ್ಲ. ಬಾಯ್. ಕಾಂಚನ, ಕಾಂಚನ! ಯಾಕೆ ಕುಮುದ, ಆಗಲ್ಲ ಅಂದ್ಲ? ಅತ್ತಿಗೆ ಪ್ಲೀಸ್, ನೀವು ಮಾತಾಡಬೇಡಿ. ನನ್ನ ಮಗಳಿಗೆ ಅಪಾಯ ಇತ್ತು ಅಂತ ಇವಳು ಹೇಳಿದ್ಲು ತಾನೆ. ಅಪಾಯ ಯಾರಿಂದ ಇತ್ತು ಅಂತಲೂ ಇವಳೇ ಹೇಳಿ. ಅವ ಯಾರಿಂದ ಅಂತ ಗೊತ್ತಿದ್ರೆ ನನ್ ಮೊದ್ಲೇ ತಡಿತಿರ್ಲಿಲ್ವಾ? ಅವ ನನ್ ಮೊದ್ಲೇ ತಿಳಿಸ್ತಿರ್ಲಿಲ್ವಾ? ಏಯ್, ಈ ಡ್ರಾಮಾ ಎಲ್ಲ ಬೇಡ. ನನ್ನ ಗೊಂಬೆಗೆ ಅಪಾಯ ಇದೆ ಅಂತ ಸುದ್ದಿ ಹಬ್ಸ್ದೋಳು ನೀನೆ ತಾನೆ. ನನಗ್ ಗೊತ್ತು ಕಣೆ, ನಿನ್ನಿಂದ ನೀನೇ ಗೊಂಬೆಗೆ ಯಾಕೆ ಅಪಾಯ ಮಾಡಿರ್ಬಾರ್ದು. ಅವ ಏನ್ ಮಾತಾಡ್ತಿದ್ರ? ಕಲ್ಪನಾ, ಮಾತು ಮಿತಿ ಮೀರ್ತಾ ಇದೆ. ಚಿನ್ನು ಮೇಲೆ ನೀನ್ ಅನುಮಾನ ಪಡ್ತಾ ಇರೋದು. ಗೊಂಬೆನ ತನ್ನ ಜೀವ ಅಂತ ತಿಳ್ಕೊಂಡಿರೋ ಮಗು ಅವಳು, ಅವಳ ಮೇಲೆ ಅನುಮಾನ ಪಡ್ತಾ ಇದೆಯಾ? ಅತ್ತಿಗೆ, ನನ್ನ ಮಗಳು ಕಾಣಿಸ್ತಾ ಇಲ್ಲ, ಅದಕ್ಕೋಸ್ಕರ ನನ್ನ ಗಂಡನ ಮೇಲೆ ಬೇಕಾದ್ರೂ ನಾನು ಅನುಮಾನ ಪಡ್ತೀನಿ. ಅಂಥದ್ರಲ್ಲಿ ಇವಳು ಯಾವ ಲೆಕ್ಕ? ನನಗೆ ನನ್ನ ಗೊಂಬೆ ಬೇಕು, ನನ್ನ ಮಗಳು ಬೇಕು, ನನ್ನ ಮಗಳು ಬರಬೇಕು. ಎಲ್ಲ ನನ್ನ ಮಗಳು, ಎಲ್ಲಿದ್ದಾಳೆ ನನ್ನ ಮಗಳು? ಅಕ್ಕ ಎಲ್ಲಿದ್ದಾಳೆ ಅಂತ ಗೊತ್ತಿದೆ, ನಾನೇ ಕರ್ಕೊಂಬರ್ತಿರ್ಲಿಲ್ವಾ? ಅವ ಸುಳ್ಳು ಹೇಳ್ಬೇಡ ಕಣೆ, ಸುಳ್ಳು ತುಂಬ ದಿನ ಬದುಕಲ್ಲ, ಅದಕ್ಕೆ ಆಯಸ್ ಕಡಿಮೆ. ನಿಜ ಒಪ್ಕೋ, ಗೊಂಬೆಗೆ ತೊಂದರೆ ಮಾಡಿರೋದು ನೀನೇನಾ? ನನ್ನ ಜೀವ ಬೇಕಾದ್ರೂ ತೆಗೆದ್ಬಿಡಿ ಅವ, ಮುಂದೆ ಕೆಟ್ಟ ಆರೋಪ ಮಾಡಬೇಡಿ. ನಾನು ಗೊಂಬೆಗೆ ಯಾವತ್ತೂ ಅಪಾಯ ಆಗಲಿ ಅಂತ ಬಯಸಿಲ್ಲ. ಏನ್ ಕಲ್ಪನಾ ಇದು? ಗೊಂಬೆನ ಯಾರಾದ್ರೂ ನಿನ್ನಷ್ಟೇ ಪ್ರೀತಿಸ್ತಾರೆ ಅಂದ್ರೆ ಅದು ಚಿನ್ನು. ನಿನ್ನ ಪ್ರೀತಿನ ಚಿನ್ನು ಪ್ರೀತಿನ ಹೋಲಿಕೆ ಮಾಡಿದ್ರೆ ಬಹುಶಃ ಒಂದು ಗುಲ್ಗಂಜಿಯಷ್ಟು ಚಿನ್ನುನೇ ಹೆಚ್ಚು ಪ್ರೀತಿಸ್ತಾಳೆ ಅನ್ಸುತ್ತೆ. ನೋಡೆ, ನಿನ್ ಮೇಲೆ ಆರೋಪ ಮಾಡೋದಕ್ಕೆ ನನ್ನ ಹತ್ರ ಯಾವ ಸಾಕ್ಷಿನೂ ಇಲ್ಲ. ಗೊಂಬೆ ಕಾಣದೇ ಇರೋದಕ್ಕೆ ನೀನೇ ಕಾರಣ ಅಂತ ಹೇಳೋದಕ್ಕೆ ನನ್ನ ಹತ್ರ ಏನೂ ಇಲ್ಲ. ಯಾವತ್ತಾದ್ರೂ ಗೊಂಬೆ ಕಾಣೆ ಆಗಿರೋದ್ರ ಹಿಂದೆ ನಿನ್ನ ಕೈವಾಡ ಇದೆ ಅಂತ ಗೊತ್ತಾದ್ರೆ ಅವತ್ತು ನಿನ್ನ ಕತೆ ಮುಗೀತು ಅನ್ಕೋ. ನಾನ್ ಮಾತ್ರ ನಿನ್ನ ಸುಮ್ಮನೆ ಬಿಡಲ್ವೇ? ಕೊಡು ನೋಡು, ನನ್ನ ಗೊಂಬೆ ವಾಪಸ್ ಬರೋವರೆಗೂ ನನ್ನ ಮೊಮ್ಮಗಳನ್ನ ಹೇಗೆ ನೋಡ್ಕೋಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು ಕಣೆ. ಅಲ್ಲಿವರೆಗೂ ನನ್ನ ಮೊಮ್ಮಗಳು ನನ್ನ ಜೊತೆನೆ ಇರ್ತಾಳೆ. ಕಲ್ಪನಾ, ಏನ್ ಮಾತಾಡ್ತಾ ಇದ್ದೀನಿ? ಮೊದಲು ಮಗನ ಕೊಡು ಚಿನ್ನು ಹತ್ರ. ಕೊಡಲ್ಲ. ನನ್ನ ಗೊಂಬೆ ಬರೋವರೆಗೂ ನನ್ನ ಮೊಮ್ಮಗಳು ನನ್ನ ಹತ್ರನೇ ಇರ್ತಾಳೆ. ಅವ ಅವ ನನ್ನ ಮಾತು ಕೇಳಿ. ಅವ ಅವ ನೋಡಿ ಅವ ನೋಡಿ ಅವ ಹೇಗೆ ಹೇಳ್ಬಿಟ್ಟು ಹೋದ್ರು ಅಂತ. ಗೊಂಬೆ ಅಕ್ಕನಿಗೆ ನಾನು ಅನ್ಯಾಯ ಮಾಡ್ತೀನಿ ಅವ.
ನಾನು ಗೊಂಬೆ ಅಕ್ಕನಿಗೆ ಅನ್ಯಾಯ ಮಾಡ್ತೀನಿ. ಕಲ್ಪನಾ ದುಃಖದಲ್ಲಿದ್ದಾಳೆ ಮಗಳೇ, ಅದಕ್ಕೆ ಹೀಗೆಲ್ಲ ಮಾತಾಡ್ತಾ ಇದ್ದಾಳೆ. ನೀನು ನೊಂದ್ಕೋಬೇಡ ನೋಡು, ಗೊಂಬೆ ಕಾಣ್ತಿಲ್ಲ ಅಂತ ನಮಗೆ ಎಷ್ಟು ನೋವಾಗ್ತಾ ಇದೆ. ಇನ್ನೂ ಅವಳ ತಾಯಿ, ಅವಳ ಪರಿಸ್ಥಿತಿನ ಅರ್ಥ ಮಾಡ್ಕೊ. ಒಂದ್ಸಲ ಗೊಂಬೆ ವಾಪಸ್ ಬಂದ್ಮೇಲೆ ಅವಳ ಆವೇಶ ಎಲ್ಲ ಇಳಿದು ಹೋಗುತ್ತೆ. ಪರಿಸ್ಥಿತಿನ ಅವಳು ಅರ್ಥ ಮಾಡ್ಕೋತಾಳೆ. ಅವಳೇ ಬಂದು ಮಗುನ ನಿನ್ನ ಮಡ್ಲಿಗೆ ಹಾಕ್ತಾಳೆ. ಹೊಂದ್ಕೋಬಾರ್ದು. ನಾನು ನಿಮ್ಮಮ್ಮ, ನೀನು ನಿನ್ನ ಮುದ್ದನ ಕಂದ, ನನ್ನ ಸಿರಿ. ನನ್ನ ಮಗಳು ಯಾರಿಗೆ ಯಾರು ಆಗಲ್ಲ ಕುಮುದ, ನಮ್ಮವರೇ ನಮಗಾಗಲ್ಲ ಅಂತದ್ರಲ್ಲಿ ಕಂಡವರು ನಮ್ ಸಹಾಯಕ್ಕೆ ಆಗ್ತಾರ? ಸುಮ್ಮನೆ ಯಾರೋ ಹೆಲ್ಪ್ ಮಾಡ್ತಾರೆ ಅಂತ ಕೂರೋದ್ರ ಬದಲು ಮುಂದೆ ನುಗ್ಗಿ ಅನ್ಕೊಂಡಿದ್ದನ್ನ ಸಾಧಿಸೋದೆ ಬೆಟರ್. ಮನೋಜ್, ಅಂತ ನಿರ್ಧಾರಕ್ಕೇನಾದ್ರೂ ಬಂದ್ರೆ ನಮ್ಮ ಹತ್ರ ಇರೋದು ಎರಡೇ ಆಯ್ಕೆ, ಒಂದು ಗೆಲ್ಲೋದು, ಇನ್ನೊಂದು ಸಾಯೋದು. ದಿನೇ ದಿನೇ ಹೆದರ್ಕೊಂಡು ಸಾಯೋದಕ್ಕಿಂತ ಒಂದೇ ಸಲ ಸತ್ ಹೋಗೋದೆ ಬೆಟರು. ಸಾಯೋ ಮಾತೇ ಬೇಡ ಮನೋಜ್, ನಾವು ಬದುಕಬೇಕು ಅಂದ್ರೆ ಆದಷ್ಟು ಬೇಗ ಗೊಂಬೆ ಎಲ್ಲಿದ್ದಾಳೆ ಅನ್ನೋದನ್ನ ತಿಳ್ಕೋಬೇಕು. ಅವಳು ನಮ್ಮ ಹತ್ರ ಇದ್ರೆ ನಮ್ಗೆ ಯಾವ ಅಪಾಯನೂ ಆಗಲ್ಲ. ಆದ್ರೆ ಸಿಗಬೇಕಲ್ಲ ಕುಮುದ, ನನಗನ್ಸುತ್ತೆ ನಾವು ಯಾರ ಕಣ್ಣಿಗೂ ಬೀಳ್ದಂಗೆ ಭೂಗತರಾಗೋದಕ್ಕೆ ಇದು ಒಳ್ಳೆ ಸಮಯ ಅಂತ. ಹೇಗೂ ಮನೆಯಿಂದ ಹೊರಗಡೆ ಇದೀವಿ, ಯಾವ ಆಪತ್ತು ಇಲ್ಲ. ಮುಂದೆ ಮನೆಯವ್ರ ಕೈಗೆ ಸಿಕ್ಕಿ ಜೈಲ್ ಪಾಲಾಗೋದಕ್ಕಿಂತ ಅಥವಾ ಸಾಯೋಕ್ಕಿಂತ ಬೆಟ್ರು ಎಲ್ಲಾದ್ರೂ ಹೊಟ್ಟೋಗ್ಬಿಡೋಣ. ನೋ ಮನೋಜ್, ನೋ, ಹಾಗಾಗಲ್ಲ. ನಾನು ಹೇಳಿರೋ ರೀತಿಗೆ ಮನೆಯವರೆಲ್ಲ ನನ್ನ ಮಾತನ್ನ ನಂಬ್ಕೊಂಡಿದ್ದಾರೆ. ನನ್ನಿಂದ ಗೊಂಬೆಗೆ ಯಾವ ಪ್ರಾಬ್ಲಮ್ ಆಗಲ್ಲ ಅಂತಲೂ ಅನ್ಕೊಂಡಿದ್ದಾರೆ. ಸದ್ಯಕ್ಕೀಗ ಅದು ನಮ್ಗೆ ಸಂಜೀವಿನಿ. ಒಂದ್ ವೇಳೆ ನಾವ್ ಯಾರಿಗೂ ಹೇಳ್ದೆ ಕೇಳ್ದೆ ಹಬ್ಸ್ಕೊಂಡಾಗ್ಬಿಟ್ರೆ ಗೊಂಬೆನ ನಾವೇ ಕಿಡ್ನಾಪ್ ಮಾಡಿದೀವಿ ಅಂತ ಪ್ರೂವ್ ಮಾಡ್ದಂಗ ಆಗುತ್ತೆ. ನೋಡು, ಅದು ತಪ್ಪು. ನಮ್ ಗೋರಿನ ನಾವೇ ತೋಡ್ಕೊಂಡ್ ಹಾಗೆ. ಮತ್ತಿನ್ನೇನ್ ಮಾಡೋಣ ಅಂತೀಯ? ನೋಡಿ ಮನೋಜ್, ಹೇಗಾದ್ರೂ ಮಾಡಿ, ನಾನು ಅದ್ರ ಟೈಮ್ ತಗೋತೀನಿ. ಒಂದಿನನೋ ಎರಡ್ ದಿನ ಒಟ್ಟಿನಲ್ಲಿ ಗೊಂಬೆ ಸಿಗ್ತಾಳೆ ಅಂತ ನಾನ್ ನಂಬಿಸಿ ದಿನಗಳನ್ನ ಹೇಗೋ ತಳ್ತೀನಿ. ಅಷ್ಟರಲ್ಲಿ ನೀನು ಗೊಂಬೆ ಎಲ್ಲಿದ್ದಾಳೆ ಅಂತ ಕಂಡುಹಿಡಿಬೇಕು. ಅವಳನ್ನ ನಾವೇ ಟ್ರೇಸ್ ಮಾಡ್ಬೇಕು ಮನೋಜ್. ಇದೊಳ್ಳೆ ಕತೆ ಆಯ್ತಲ್ಲ ಕುಮುದ, ನಾವೇ ಅವಳನ್ನ ಕಿಡ್ನಾಪ್ ಮಾಡಿ ಅನ್ಕೊಂಡಿದ್ದನ್ನ ಸಾಧಿಸ್ಕೊಳ್ಳೋಣ, ಎಲ್ಲನೂ ಗಳಿಸ್ಕೊಳ್ಳೋಣ ಅನ್ಕೊಂಡ್ರೆ ಈಗ ಮಾಯವಾಗಿರೋಳನ್ನ ನಾವು ಹೋಗಿ ಹುಡ್ಕೊಂಡ್ ಬರ್ಬೇಕಲ್ಲ. ಇದ್ಯಾವ ಕರ್ಮ ನಮ್ಗೆ? ಹೌದು, ಕಾಲ ಹೇಗ್ ಬೇಕಾದ್ರೂ ತಿರುಗುತ್ತೆ ಮನೋಜ್. ನಮ್ಮ ಅನುಕೂಲಕ್ಕೆ ನಾವು ಮಾಡ್ಲೇಬೇಕು. ಗೊಂಬೆ ಎಲ್ಲಿದ್ದಾಳೆ ಅಂತ ನಾವು ಹುಡುಕ್ಲೇಬೇಕು. ಚಿನ್ನು ಕೂಡ ಸುಭಾಸಲ ಹೇಳುದು ಒತ್ತಾಯ ಮಾಡಿದ್ಲು. ಆದ್ರೆ ನಾನು ಅವಳ ಮಾತನ್ನ ಕೇಳಿದೆ, ದುಡುಕ್ಬಿಟ್ಟೆ. ನನ್ನ ಸಿಕ್ಸ್ತ್ ಸೆನ್ಸ್ ಕೂಡ ನಾಮ ಕಡೆಗೆ ಹೋಗೋದು ಬೇಡ ಅಂತ ಹೇಳ್ತಿತ್ತು. ಆದ್ರೆ ನಾನು
ಅದನ್ನ ನೆಗ್ಲೆಕ್ಟ್ ಮಾಡಿ ತಪ್ಪು ಮಾಡಿಬಿಟ್ಟೆ. ಶ್ರುತಿ ಎಲ್ಲಿದ್ಯಾ? ಶ್ರುತಿ ನೀನೆಲ್ಲೋ ಹೋಗಿದ್ಯಾ? ನಂಗೆ ಗೊತ್ತು ಶ್ರುತಿ, ನನ್ನಿಂದ ನನಗೆ ತುಂಬ ಹರ್ಟ್ ಆಗಿದೆ ಅಂತ. ಕೈ ಮುಗಿದು ಕೇಳ್ಕೊತೀನಿ ಪ್ಲೀಸ್ ಶ್ರುತಿ, ಪ್ಲೀಸ್ ವಾಪಸ್ ಬರ್ಬೇಡು. ಐ ರಿಯಲಿ ನಾನು ಹುಡುಕ್ತೀನಿ. ಅಮ್ಮ, ಶ್ರುತಿ ಯಾಕೆ ಹೀಗೆ ಮಾಡಿದ್ಲು? ಅವಳು ಯಾವತ್ತು ನಮ್ಮನ್ನು ಬಿಟ್ಟೋಗ್ತಾಳೆ ಅಂತ ನಾನು ನಿಜವಾಗ್ಲೂ ಅನ್ಕೊಂಡಿರ್ಲಿಲ್ಲ. ಅವಳು ಯಾಕೆ ಹೀಗೆ ಮಾಡಿದ್ಲಮ್ಮ? ಹಾಗಾದ್ರೆ ಚಿನ್ನು ಹೇಳಿ ನಿಜನಮ್ಮ, ಶ್ರುತಿಗೆ ಅಪಾಯ ಆಗಿದೆಯಾ? ಅವತ್ತೆಲ್ಲ ಬರೀ ನಡಿ ಬಾರದ ಘಟನೆಗಳೇ ನಡೀತು ಮಗನೇ. ಒಂದು ಕ್ಷಣಕ್ಕೆ ನನಗೂ ನಮ್ಮ ಕಣಕ್ಕೆ ಹೋಗ್ಬಾರ್ದು ಅಂತ ಅನ್ನಿಸ್ತಮ್ಮ. ಆದ್ರೆ ಶ್ರುತಿ ಶ್ರುತಿ ನನ್ನ ಮಾತೇ ಕೇಳಲಿಲ್ಲ, ತುಂಬಾ ಬಲವಂತ ಮಾಡಿದ್ಲು. ಅವತ್ತು ಈ ಪುಟ್ಟಮ್ಮನೂ ಅಷ್ಟೇ, ಗೊಂಬೆ ಕೈ ಹಿಡಿದಿದ್ದು ಬಿಡ್ತಾನೆ ಇರಲಿಲ್ಲ. ಗೊಂಬೆ ನಾನು ಬೇಗ ಬರ್ತೀನಿ ಅಂತ ಹೇಳ್ತಾ ಇದ್ಲು, ಆದರೂ ಅದು ಗೊಂಬೆ ಕೈನ ಬಿಡಲೇ ಇಲ್ಲ. ಕೊನೆಗೆ ಗೊಂಬೆ ಕಷ್ಟಪಟ್ಟು ಅವಳ ಕೈಯನ್ನ ಬಿಡಿಸ್ಕೊಳ್ಬೇಕಾಯ್ತು. ಆ ಪುಟ್ಟ ಜೀವಕ್ಕೂ ಗೊತ್ತಾಗಿತ್ತೋ ಏನೋ. ಬರ್ಬೇಕಮ್ಮ, ಶ್ರುತಿ ಬರಬೇಕು. ಅವ್ಳು ಎಲ್ಲೇ ಇದ್ರು ನಾನು ಹುಡ್ಕೊಂಡ್ಬರ್ತೀನಿ.